ನಾವು ಕಡಿಮೆ ಸಂಖ್ಯೆ ಇದ್ದಾಗ ಅಂದರೆ ಒಬ್ಬರು ಇಬ್ಬರು ಇದ್ದಂತಹ ಸಂದರ್ಭದಲ್ಲಿ ಮಾನಿಟರನ್ನೇ ಬಳಸಿ ಮಾಹಿತಿಗಳನ್ನು ನೋಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಕೆಲವು ಸಂದರ್ಭದಲ್ಲಿ ಹೆಚ್ಚು ಜನರಿಗೆ ಪ್ರೆಸೆಂಟೇಷನ್ನ ಮಾಡಬೇಕಾದಂಥ ಸಂದರ್ಭದಲ್ಲಿ ವಿಡಿಯೋಗಳನ್ನು ತೋರಿಸ್ಬೇಕಾದಂಥ ಸಂದರ್ಭದಲ್ಲಿ ನಾವು ಮಾನಿಟರ್ನ ಬದಲಾಗಿ ಈ ರೀತಿ ಪ್ರೊಜೆಕ್ಟರ್ಗಳನ್ನು ಬಳಸ್ತೇವೆ. ಪ್ರೊಜೆಕ್ಟರ್ನ ಬಳಸುವ ಸಂದರ್ಭದಲ್ಲಿ ಪ್ರೊಜೆಕ್ಟ್ರಿಗೂ ಕೂಡ ಕೆಲವು ಕನೆಕ್ಷನ್ಸ್ನ ಮಾಡಬೇಕಾಗ್ತದೆ. ಮೊದಲಿಗೆ ನಾನು ಈ ಪ್ರೊಜೆಕ್ಟರ್ಗೆ VGA ಕೇಬಲನ್ನು ಕನೆಕ್ಟ್ ಮಾಡ್ತೇನೆ. ನಮ್ಮ ಮಾನಿಟರ್ಗೆ ಕನೆಕ್ಟ್ ಮಾಡಿರುವಂತಹ VGA ಕೇಬಲನ್ನು ಪ್ರೊಜೆಕ್ಟರ್ನಲ್ಲಿರುವಂತಹ VGA ಪೋರ್ಟಿಗೆ ಕನೆಕ್ಟ್ ಮಾಡ್ತೇನೆ. ಕನೆಕ್ಟ್ ಮಾಡಿ ಸ್ಕ್ರೂ ಮಾಡಿದ ನಂತರದಲ್ಲಿ ಪ್ರೊಜೆಕ್ಟರ್ಗೂ ಕೂಡ ಪವರನ್ನು ಕನೆಕ್ಟ್ ಮಾಡಬೇಕು. ಅದಕ್ಕೆ ನಾನು ಮಾನಿಟರ್ಗೆ ಬಳಸಿರುವಂತಹ ಪವರ್ ಕೇಬಲನ್ನು ಪ್ರೊಜೆಕ್ಟರ್ಗೂ ಕೂಡ ಕನೆಕ್ಟ್ ಮಾಡ್ತೇನೆ, ಅಥವಾ ಬೇರೊಂದು ಪವರ್ ಕೇಬಲ್ನಿಂದಲೂ ಕೂಡ ಪ್ರೊಜೆಕ್ಟರ್ಗೆ ಕೇಬಲನ್ನು ಪವರನ್ನು ಕನೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಹೀಗೆ ಈ ಒಂದು ಪವರ್ ಕೇಬಲನ್ನು ಪ್ರೊಜೆಕ್ಟ್ನಲ್ಲಿರುವಂತಹ ಪವರ್ ಪೋರ್ಟಿಗೆ ಕನೆಕ್ಟ್ ಮಾಡ್ತೇನೆ. ಈಗ ಕನೆಕ್ಟ್ ಮಾಡಿ ಆಗಿದೆ. ಈಗ ಪ್ರೊಜೆಕ್ಟರ್ ಸ್ವಿಚ್ಚನ್ನು ಆನ್ ಮಾಡೋಣ. ಆನ್ ಮಾಡಿ ಸ್ವಲ್ಪ ಸಮಯ ಕಾಯ್ದರೆ ಅದರ ಡಿಸ್ಪ್ಲೇ ಬರಲಿಕ್ಕೆ ಶುರುವಾಗ್ತಿದೆ. ಆದರೆ ಲೈಟ್ಸ್ ಇರೋದರಿಂದ ಅದು ಸರಿಯಾಗಿ ನನಗೆ ಕಾಣಿಸ್ತಾ ಇಲ್ಲ. ಅದು ಸರಿಯಾಗಿ ಡಿಸ್ಪ್ಲೇ ಕಾಣಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಸುತ್ತ ಲೈಟ್ಸು ಇರಬಾರ್ದು. ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸುತ್ತ ಇರುವಂತಹ ಲೈಟ್ಸನ್ನು ಆಫ್ ಮಾಡಬೇಕಾಗತ್ತೆ. ಈಗ ನಾವು ಲೈಟ್ನ ಆಫ್ ಮಾಡ್ತೇನೆ. ಈಗ ಪ್ರೊಜೆಕ್ಟ್ರು ಪ್ರೊಜೆಕ್ಟ್ ಆಗಿದೆ. ಇದನ್ನು ನಾನು ಒಂದು ವೈಟ್ ಸ್ಕ್ರೀನ್ ಮೇಲೆ ಪ್ರೊಜೆಕ್ಟ್ ಮಾಡಿದ್ದೀನಿ. ಮಾನಿಟರ್ನ ಡಿಸ್ಪ್ಲೇ ಇಲ್ಲಿ ಕಾಣಿಸ್ತಾ ಇದೆ. ಈಗ ನಾನು ಒಂದು ವಿಡಿಯೋನ ತೋರಿಸ್ಬೇಕು ಅಂತ ಹೇಳಿದರೆ ಇಲ್ಲಿರುವಂತಹ ವಿಡಿಯೋ ಫೈಲ್ ಮೇಲೆ ಮೌಸ್ನಿಂದ ಡಬಲ್ ಕ್ಲಿಕ್ ಮಾಡಿದರೆ ಆ ವಿಡಿಯೋ ಇಲ್ಲಿ ಶೋ ಆಗಲಿಕ್ಕೆ ಪ್ರಾರಂಭ ಆಗುತ್ತದೆ. ನೋಡಿ, ವಿಡಿಯೋ ಪ್ಲೇ ಆಗ್ತಾ ಇದೆ. ಎಸ್, ಹೀಗೆ ನಾವು ಕಂಪ್ಯೂಟರ್ನಲ್ಲಿರುವಂತಹ ಯಾವುದೇ ಮಾಹಿತಿಯನ್ನು ವಿಡಿಯೋನ್ನು ಪ್ರೊಜೆಕ್ಟರ್ ಮೂಲಕ ಹೆಚ್ಚು ಜನರಿಗೆ ಕಾಣಿಸುವ ಹಾಗೆ ಪ್ರೊಜೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿಯೇ ನಾವು ಹೆಚ್ಚು ಜನರಿಗೆ ಪ್ರೆಸೆಂಟೇಷನ್ ಮಾಡುವಂಥ ಸಂದರ್ಭದಲ್ಲಿ, ಹೆಚ್ಚು ಜನರಿಗೆ ತೋರಿಸುವಂತಹ ಸಂದರ್ಭದಲ್ಲಿ ನಾವು ಈ ಪ್ರೊಜೆಕ್ಟರನ್ನು ಬಳಸಿ ಪ್ರೆಸೆಂಟೇಷನ್ಗಳನ್ನು ಮಾಡ್ತೇವೆ.